ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ನಗರದಲ್ಲಿ ಎರಡನೇ ದಿನದ ಲಾಕ್ಡೌನ್ ಕೇರ್ ಮಾಡಿದ ಚುನಾವಣಾ ಕತೆ ಸಂಚಾರ ಮಾಡುತ್ತಿದ್ದವರಿಗೆ ಬಿದ್ದು ಪೊಲೀಸರ ಬಿಸಿ ಏಟು. ನಗರದಲ್ಲಿ ಅಡ್ಡಾದಿಡ್ಡಿಯಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಬಂದ ವ್ಯಕ್ತಿಯೊಬ್ಬ ಪತ್ರಿಕೆಯೊಂದರ ಕಚೇರಿ ಮುಂಭಾಗದ ಶಟರ್ಗೆ ಗುದ್ದಿದ. ಭೂಪ ಮಲಕೋಡ ಗ್ರಾಮದ ಹೊಲವೊಂದರಲ್ಲಿ ಕೃಷ್ಣ ಮೃಗ ನುಂಗುತ್ತಿರುವ ಹೆಬ್ಬಾವು ಸೆರೆ ಹಿಡಿಯುವಲ್ಲಿ ಅರಣ್ಯಾಧಿಕಾರಿ ಸಿಬ್ಬಂದಿ ವರ್ಗದವರಿಂದ ನಡೆದ ಯಶಸ್ವಿ ಕಾರ್ಯಾಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಹೆಚ್ಚುತ್ತಿರುವ ಹಿನ್ನೆಲೆ ಒಂದು ವಾರಗಳ ಕಾಲ ಲಾಕ್ಡೌನ್ ಮಾಡಿ ಜಿಲ್ಲಾಧಿಕಾರಿ ಶರತ್ ಅವರು ಆದೇಶ ಹೊರಡಿಸಿದ್ರು. ಜನ ಮಾತ್ರ ಲಾಕ್ಡೌನ್ಗೂ ಬೆಲೆನೆ ಕೊಡ್ತಾ ಇಲ್ಲ. ಎರಡನೇ ದಿನದ ಲಾಕ್ಡೌನ್ಗೆ ಜನರ ಪ್ರತಿಕ್ರಿಯೆ ನೀರಸವಾಗಿತ್ತು. ಆಟೋ ಬಿಟ್ಟರೆ ಎಂದಿನಂತೆ ವಾಹನ ಸಂಚಾರ ಸಾಮಾನ್ಯವಾಗಿತ್ತು. ಮಹಾಮಾರಿ ಕೊರೋನಾ ಆರ್ಭಟಕ್ಕೆ ಸಾವಿನ ಸಂಖ್ಯೆ, ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಿದೆ. ಈ ಹಿನ್ನೆಲೆ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ಒಂದು ವಾರಗಳ ಕಾಲ ಲಾಕ್ಡೌನ್ ಮಾಡಿರೋ ಜಿಲ್ಲಾಡಳಿತದ ನಿಯಮಗಳನ್ನ ಪಾಲನೆ ಮಾಡದ ಸಾರ್ವಜನಿಕರು ದಿನನಿತ್ಯದಂತೆ ನಗರದಲ್ಲಿ ಸಂಚಾರ ಮಾಡುತ್ತಿರುವುದು ಕಂಡುಬಂತು. ಬೆಳಿಗ್ಗೆಯಿಂದಲೇ ವಾಹನಗಳು ನಗರದೆಲ್ಲೆಡೆ ಓಡಾಡ್ತಿರುವುದು ಕಂಡುಬಂದಿದ್ದ ಜನರ ಸಂಚಾರ ತಡೆಗಟ್ಟಲು ಪೊಲೀಸರು ನಗರದಲ್ಲಿ ಬೀಡು ಬಿಟ್ಟಿದ್ದು ಅರಕತೆ ಓಡಾಡ್ತಿದ್ದವರಿಗೆ ಸರಿಯಾಗಿ ಬೆಂಡೆತ್ತಿದ್ದಾರೆ. ಇನ್ನು ಮಾಸ್ಕ್ ಇಲ್ಲದೆ ಓಡಾಡ್ತಿದ್ದ ವ್ಯಕ್ತಿಯೊಬ್ಬನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಎರಡನೇ ದಿನದ ಲಾಕ್ಡೌನ್ ಕತೆಯಾದ್ರೆ ಲಾಕ್ಡೌನ್ ಮೊದಲೇ ದಿನವಂತೂ ಕ್ಯಾರೆ ಅನ್ನದ ಜನ ರಾತ್ರಿಯೂ ಸಹ ಲಾಕ್ಡೌನ್ಗೆ ಕ್ಯಾರೆ ಅನ್ನಲಿಲ್ಲ. ಸುಖ ಸುಮ್ಮನೆ ಸಂಚಾರ ಮಾಡ್ತಿದ್ದವ್ರನ್ನ ಲಾಠಿ ಏಟಿನ ಮುಖಾಂತರ ಹೊರಬರದಂತೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. Thank you.
ರೈಲ್ವೆ ಸ್ಟೇಷನ್ನಿಂದ ಅಡ್ಡಾದಿಡಿಯಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಬಂದ ಭೂಪನೊಬ್ಬ ನೇರವಾಗಿ ಪ್ರಜಾವಾಣಿ ಕಚೇರಿ ಮುಂಭಾಗದಲ್ಲಿನ ಮೆಟ್ಟಿಲು ದಾಟಿ ಶೆಟರ್ಗೆ ಗುದ್ದಿದ ಪರಿಣಾಮ ಶೆಟರ್ ಕಿತ್ತು ಹೊರಬಂದಿರುವ ಘಟನೆ ಜರುಗಿದೆ. ನಗರದ ರೈಲ್ವೆ ನಿಲ್ದಾಣದಿಂದ ಕಾರನ್ನ ಮನಬಂದಂತೆ ಡ್ರೈವ್ ಮಾಡ್ಕೊಂಡು ಬಂದ ವ್ಯಕ್ತಿಯು ಬನೇರವಾಗಿ ಪ್ರಜಾವಾಣಿ ಕಚೇರಿ ಮುಂಭಾಗದಲ್ಲಿ ಶೆಟರ್ಗೆ ಗುದ್ದಿದ್ದಾನೆ. ಅತ್ಯಂತ ರಭಸದಿಂದ ಬಂದ ಪರಿಣಾಮ ಕಚೇರಿ ಮುಂದಿನ ಶೆಟರ್ ಮುರಿದಿದೆ. ಜೊತೆಗೆ ವೇಗವಾಗಿ ಬಂದ ಕಾರಿನ ಮುಂಭಾಗ ನುಜ್ಜುಗುಜ್ಜಾಗಿದೆ. ಕಲಬುರಗಿಯಲ್ಲಿ ಲಾಕ್ಡೌನ್ ಇರೋದ್ರಿಂದ ರಸ್ತೆ ಮೇಲೆ ಹೇಳಿಕೊಳ್ಳುವಂತಹ ಜನರು ಸಹ ಇರದ ಪರಿಣಾಮ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಅಪಘಾತ ಮಾಡಿರುವ ಕಾರಿನ ಮಾಲಕ ವಾಹನ ಬಿಟ್ಟು ಪರಾರಿಯಾಗಿದ್ದಾನೆ. ಜಿಂಕೆಯನ್ನು ನುಂಗ್ತಿದ್ದ 10 ಫೀಟ್ ಉದ್ದದ ರಾಕ್ ಪೈಥಾನ್ ಹೆಬ್ಬಾವೊಂದನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ. ಆದರೆ ಜಿಂಕೆ ಮಾತ್ರ ಹೆಬ್ಬಾವಿನ ಗಟ್ಟಿಯಾದ ಹಿಡಿತಕ್ಕೆ ಸಿಲುಕಿ ಪ್ರಾಣ ಕಳೆದುಕೊಂಡಿರೋ ಘಟನೆ ಮಲಕೂಡ ಗ್ರಾಮದ ಹೊಲವೊಂದರಲ್ಲಿ ಕಂಡುಬಂದಿದೆ. ಇಲ್ಲಿನ ಮಲಕೂಡ ಗ್ರಾಮದ ಹೊಲವೊಂದರಲ್ಲಿ ವಿಷ ಹೊಂದಿರುವ 10 ಫೀಟ್ ಉದ್ದದ ಹಾಗೂ 23 ಕೆಜಿ ಭಾರವುಳ್ಳ ರಾಕ್ ಪೈಥಾನ್ ಹೆಸರಿನ ಬೃಹತ್ ಗಾತ್ರದ ಹೆಬ್ಬಾವನ್ನ ಜಿಂಕೆಯನ್ನ ನುಂಗ್ತಿರೋದು ಸುತ್ತಮುತ್ತಲಿನ ಜನ ನೋಡಿ ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಕಲಬುರಗಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಎಂಎಂ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಬಾಬುರಾವ್ ಪಾಟೀಲ್ ಮಾರ್ಗದರ್ಶನದಲ್ಲಿ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾವು ಸೆರೆ ಹಿಡಿಯುವಲ್ಲಿ ನಿಪುಣರಾಗಿರುವ ಸ್ನೇಕ್ ಪ್ರಶಾಂತ್ ಅವರು ಕಾರ್ಯಾಚರಣೆ ನಡೆಸಿ ಹೆಬ್ಬಾವು ಜೀವಂತವಾಗಿ ಹಿಡಿಯುವಲ್ಲಿ ಸಫಲರಾಗಿದ್ದಾರೆ. ಇನ್ನು ಕೃಷ್ಣಮೃಗ ಹೆಬ್ಬಾವಿನ ಗಟ್ಟಿಯಾದ ಹಿಡಿತಕ್ಕೆ ಸಿಲುಕಿ ಪ್ರಾಣ ಬಿಟ್ಟಿದೆ. ಈ ಕಾರ್ಯಾಚರಣೆಯಲ್ಲಿ ಚಿತ್ತಾಪುರ ವಲಯ ಅರಣ್ಯ ಅಧಿಕಾರಿ ವಿಜಯ್ ಕುಮಾರ್, ಕಿರು ಮೃಗಾಲಯದ ವಲಯ ಅರಣ್ಯ ಅಧಿಕಾರಿ ಭೀಮರಾಯ್ ಗುಂಡ್ಗುರ್ತಿ, ಉಪವಲಯ ಅರಣ್ಯ ಅಧಿಕಾರಿ ಜಟ್ಟೆಪ್ಪ ಮತ್ತು ಸಿಬ್ಬಂದಿ ಜಾಫರ್ ಉಪಸ್ಥಿತರಿದ್ದರು. ಈಗ ಪುಟ್ಟಂದು ವಿರಾಮ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲಬುರಗಿ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಉಪನಿರ್ದೇಶಕರಾಗಿ ಪ್ರೊಫೆಸರ್ ಭೂಷಣಪ್ಪ ಮೋಳಿಗಾವ್ ನೇಮಕ. ಈ ಹಿನ್ನೆಲೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಸದಸ್ಯರಿಂದ ಗೌರವ ಸನ್ಮಾನ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಉಪನಿರ್ದೇಶಕರಾಗಿ ನೇಮಕವಾಗಿರುವ ಪ್ರೊಫೆಸರ್ ಶಿವಶಾನಮ್ಮ ಪೌಳಿಕಾ ಅವರಿಗೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಜಿಲ್ಲಾ ಘಟಕದ ಸದಸ್ಯರು ಸನ್ಮಾನ ಮಾಡಿ ಗೌರವಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಈ ಮೊದಲು ಪ್ರಭಾವಿ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದ ಪ್ರೊಫೆಸರ್ ಶಿವಶಾಣಪ್ಪ ಮೊಳೆಗಾವ್ ಅವರನ್ನ ಕಾಯಂಗೊಳಿಸಿರುವ ಹಿನ್ನೆಲೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕದ ಸದಸ್ಯರು ಉಪನಿರ್ದೇಶಕರಿಗೆ ಸನ್ಮಾನ ಮಾಡಿ ಗೌರವಿಸಿದ್ದಾರೆ. ಇನ್ನು
ಕಲಬುರಗಿ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ ನೇಮಕಗೊಂಡಿರುವ ಪ್ರೊಫೆಸರ್ ಶಿವಶರಣಪ್ಪ ಮುಳೇಗೌರು ಮಾತನಾಡಿದ್ದಾರೆ. ಎಷ್ಟು ದಿವಸ ಇನ್ಚಾರ್ಜ್ ಡಿಡಿಪಿ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಮೊನ್ನೆ 10ನೇ ತಾರೀಕಿಗೆ ಪರ್ಮನೆಂಟ್ ಡಿಡಿ ಆಗಿ ಸರ್ಕಾರ ಆದೇಶ ಮಾಡಿದೆ. ಇನ್ಮೇಲೆ ನಾನು ಪೂರ್ಣಕಾಲಿಕ ಉಪನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತೇನೆ. ಜೊತೆಗೆ ನನ್ನ ಕೆಲವು ಕನಸುಗಳಿವೆ. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸರ್ಕಾರಿ ಕಾಲೇಜುಗಳಲ್ಲಿ ಅಡ್ಮಿಷನ್ಗಳು ಜಾಸ್ತಿ ಆಗಬೇಕು, ಉತ್ತಮ ಫಲಿತಾಂಶ ಬರಬೇಕು. ಆ ರೀತಿ ಮಾಡೋ ಸಲುವಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಬೇಕಾಗಿದೆ ನನಗೆ. ಜೊತೆಗೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇರತಕ್ಕಂಥ ದೊಡ್ಡ ಪ್ರಮಾಣದ ಏನು ಡೊನೇಷನ್ ಹಾವಳಿ ಇದೆ, ಅದನ್ನು ಸಹಿತ ಕಡಿಮೆ ಮಾಡಬೇಕಾಗಿದೆ. ಜೊತೆಗೆ ಎರಡು ಕಾಲೇಜುಗಳನ್ನು ಸಹಿತ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಅದನ್ನು ಸಹಿತ ಮ್ಯಾನೇಜ್ಮೆಂಟ್ ಜೊತೆಗೆ ಮಾತಾಡಿ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುವುದು. ಜೊತೆಗೆ ಒಟ್ಟಾರೆ ಪ್ರತಿಪುರ ಕಾಲೇಜುಗಳಲ್ಲಿ ಓದುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಫಲಿತಾಂಶ ಬರಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬೇಕಾಗಿದೆ, ಎಲ್ಲ ಕ್ರಮಗಳನ್ನು ಉಪನ್ಯಾಸಕರ ಸಂಘದಿಂದ ಸಹಾಯದಿಂದ ಮತ್ತು ಪ್ರಾಂಶುಪಾಲರ ಸಂಘದ ಸಹಾಯದಿಂದ ಮತ್ತು ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿ ಸಹಾಯದಿಂದ ಉತ್ತಮವಾದಂಥ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಕನಸು ಇಟ್ಕೊಂಡು ಬಂದಿದ್ದೇನೆ. ಈ ಕನಸನ್ನು ನನಸು ಮಾಡೋ ಸಲುವಾಗಿ ಜಿಲ್ಲೆಯ ಎಲ್ಲ ಪೋಷಕರು ಸಹಿತ ನನಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಕೇಳ್ತಾ ಮತ್ತೊಂದು ಸಲ ಇಲಾಖೆಗೆ, ಕಲಬುರಗಿ ನಾಡಿನ ಜನತೆಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಈ ಕೆಲಸವನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅಂದ್ಕೊಂಡು ಬಂದಿದ್ದೇನೆ. ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಜಿಎಂಲ್ಲಪ್ಪ, ಕಾರ್ಯದರ್ಶಿ ನರಸಪ್ಪ ರಂಗೋಲಿ, ಉಪಾಧ್ಯಕ್ಷ ಪ್ರೊಫೆಸರ್ ಜಿಎಸ್ ಮಾಲಿ ಪಾಟೀಲ್, ವಿವೇಕಾನಂದ ಹಿರೇಮಠ್, ಶರಣಯ್ಯ ಹಿರೇಮಠ್, ಡಾಕ್ಟರ್ ಜಿಸಿ ನಿಂಗಣ್ಣ, ಪ್ರೊಫೆಸರ್ ಬಿಎಸ್ ಮಾಲಿ ಪಾಟೀಲ್, ಬಿಎಚ್ ನಿರ್ಗುಡಿ, ಡಾಕ್ಟರ್ ಭೀಮರಾವ್ ಅರಕೇರಿ, ಬಸವರಾಜ್ ಕೋಡಂಬಲ್, ಮಲ್ಲಿಕಾರ್ಜುನ ಅನಂತ್ಕರ್ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಿರುವ ಹಿನ್ನೆಲೆ ಐಸಿಆರ್ಎಂನಿಂದ ಮಾನ್ಯತೆ ಪಡೆದುಕೊಂಡಿರುವ ಕಲಬುರಗಿ ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿರುವ ಯುನೈಟೆಡ್ ಆಸ್ಪತ್ರೆಯಲ್ಲಿ ಆರ್ಟಿಪಿಸಿಆರ್ ಲ್ಯಾಬ್ನಿಂದ ಆರಂಭಿಸಿದ್ದು ಇದು ಅತ್ಯಂತ ಶೀಘ್ರಗತಿಯಲ್ಲಿ ಕೋವಿಡ್ ಸೋಂಕು ಪತ್ತೆ ಹಚ್ಚುವಲ್ಲಿ ಸಹಾಯಕಾರಿಯಾಗಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಇಡೀ ದೇಶದಲ್ಲಿ ಕೊರೋನಾ ಅಟ್ಟಹಾಸ ಹೆಚ್ಚಾಗಿರುವ ಹಿನ್ನೆಲೆ ಕೋವಿಡ್ ಪತ್ತೆ ಮಾಡಲು ಕಲಬುರಗಿ ಜಿಲ್ಲೆಯಲ್ಲಿನ ಯುನೈಟೆಡ್ ಆಸ್ಪತ್ರೆಯಲ್ಲಿ ಆರ್ಟಿಪಿಎಸ್ಆರ್ ಆರಂಭಕ್ಕೆ ಐಸಿಎಂಆರ್ನಿಂದ ಮಾನ್ಯತೆ ಪಡೆದಿದ್ದು ಇದೀಗ ನಗರದ ಕೊರೋನಾ ಪಾಸಿಟಿವ್ ಹಾಗೂ ನೆಗೆಟಿವ್ ಮಾಹಿತಿ ಪಡೆಯಲು ಈ ಲ್ಯಾಬ್ ಅತ್ಯಂತ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕೇವಲ 30 ನಿಮಿಷದಲ್ಲಿ ಕೊರೋನಾ ಸೋಂಕಿನ ಕುರಿತು ಮಾಹಿತಿ ದೊರೆಯಲಿದ್ದು ಯುನೈಟೆಡ್ ಆಸ್ಪತ್ರೆಯ ಈ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಶರತ್ ಅವರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ತಿಳಿಸಿದ್ದಾರೆ. ಫಸ್ಟ್ 1 ವೀಕ್ ಫಸ್ಟ್ 10 ಡೇಸ್ ಇನ್ಫೆಕ್ಷನ್ ಇದ್ದರೂ ಕೂಡ ನೆಗೆಟಿವ್ ಬರೋಂಥ ಪ್ರಸಂಗ, ದಟ್ ವಾಸ್ ದ ರ್ಯಾಪಿಡ್ ಆ್ಯಂಟಿಬಾಡಿ. ಅದಾದಮೇಲೆ RT-PCR ಎನಿವೇ ರಿಮೇನ್ಸ್ ಗೋಲ್ಡ್ ಸ್ಟ್ಯಾಂಡರ್ಡ್, ಅದು ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಅಂತೀವಿ. ಇಟ್ ಹೆಸ್ ಬಿನ್ ಟೈಮ್ ಟೆಸ್ಟೆಡ್, ಇಟ್ ಈಸ್ ದ ಸ್ಟ್ಯಾಂಡರ್ಡ್ ರೈಟ್ ನಾವ್ ಇವನ್ ನಾವು. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ICMR ರೀಸೆಂಟ್ಲಿ ಹ್ಯಾಸ್ ರಿಲೀಸ್ಡ್ ದಿಸ್ ಆ್ಯಂಟಿಜೆನ್ ಟೆಸ್ಟ್, ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್. ನಾವು ವಾಟ್ ಈಸ್ ದಿಸ್ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಅಂತ ಸ್ವಲ್ಪ ಬ್ರೀಫಾಗಿ ನಾನು ಐ ಜಸ್ಟ್ ಟ್ರೈ ಟು ಆ್ಯಂಟಿಜೆನ್ ರ್ಯಾಪಿಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಡಿಟೆಕ್ಟ್ಸ್ ದ ಪ್ರೆಸೆನ್ಸ್ ಆಫ್ ವೈರಲ್ ಪ್ರೋಟೀನ್ಸ್ ದಟ್ ಇಸ್ ಕಾಲ್ಡ್ ಆ್ಯಂಟಿಜೆನ್ಸ್ ಎಕ್ಸ್ಪ್ರೆಸ್ಡ್ ಬೈ ದ ಕೋವಿಡ್-19 ವೈರಸ್. ದೀಸ್ ವೈರಲ್ ಪ್ರೋಟೀನ್ಸ್ ಆರ್ ಎಕ್ಸ್ಪ್ರೆಸ್ಡ್ ಬೈ ದ ಕೋವಿಡ್-19 ವೈರಸ್. ದ ಮೋಸ್ಟ್ ಸ್ಪೆಷಲ್ ಪಾರ್ಟ್ ಆಫ್ ದಿಸ್ ಈಸ್ ಇಟ್ ಈಸ್ ಡಿಟೆಕ್ಟೆಡ್ ಇನ್ 30 ಮಿನಿಟ್ಸ್. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಅ ಕ್ವಿಕ್ ಟೆಸ್ಟ್ ಟು ಡಿಟೆಕ್ಟ್ ಅ ಪಾಸಿಟಿವ್ ಕೋವಿಡ್-19 ಟೆಸ್ಟ್. ದಿಸ್ ಆ್ಯಂಟಿಜೆನ್ ಡಿಟೆಕ್ಟೆಡ್ ಆರ್ ಎಕ್ಸ್ಪ್ರೆಸ್ ಓನ್ಲಿ ವೆನ್ ದ ವೈರಸ್ ಇಸ್ ಆಕ್ಟಿವ್ಲಿ ರೆಪ್ಲಿಕೇಟಿಂಗ್, ಅಂದರೆ ಆಕ್ಟಿವ್ ಸ್ಟೇಜ್ ಆಫ್ ಇನ್ಫೆಕ್ಷನ್ನಲ್ಲಿ ಇಮಿಡಿಯೇಟ್ಲಿ ಆಫ್ಟರ್ ಎಕ್ಸ್ಪೋಜರ್ ಟು ದ ವೈರಸ್ ವೆನ್ ದರ್ ಇಸ್ ಆಕ್ಟಿವ್ ಸ್ಟೇಜ್ ದಿಸ್ ಆ್ಯಂಟಿಜೆನ್ ಡಿಟೆಕ್ಷನ್ಸ್ ಆರ್ ದೇರ್. ದಿಸ್ ಆ್ಯಂಟಿಜೆನ್ಸ್ ಆರ್ ಎಕ್ಸ್ಪ್ರೆಸ್ಡ್ ವೆನ್ ದ ವೈರಸ್ ಇಸ್ ಆಕ್ಟಿವ್ಲಿ ರೆಪ್ಲಿಕೇಟಿಂಗ್. ದೇರ್ ಫೋರ್ ದೀಸ್ ಟೆಸ್ಟ್ ಆರ್ ಯೂಸ್ ಟು ಐಡೆಂಟಿಫೈ ಅಕ್ಯೂಟ್ ಅರ್ಲಿ ಇನ್ಫೆಕ್ಷನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ವೈರಸ್ ಇಸ್ ಸ್ಪೆಸಿಂಗ್. ಇದು ಆ್ಯಂಟಿಜೆನ್, ಸೊ ಇಟ್ ಡೈರೆಕ್ಟ್ಲಿ ಡಿಟೆಕ್ಟ್ಸ್ ದ ವೈರಸ್ ಪ್ರೋಟೀನ್. ಇಟ್ಸ್ ನಾಟ್ ಆ್ಯಂಟಿಬಾಡಿ ಟೆಸ್ಟ್ ವಿಚ್ ಟೇಕ್ಸ್ ಎ ಗ್ಯಾಪ್ ಆಫ್ ಟೈಮ್. ಇಟ್ಸ್ ಡಿಟೆಕ್ಟೆಡ್ ಇನ್ ಅರ್ಲಿ ಇನ್ಫೆಕ್ಷನ್ ಆ್ಯಂಡ್ ಅಕ್ಯೂಟ್ ಇನ್ಫೆಕ್ಷನ್. ಡಿಟೆಕ್ಷನ್ ಆಫ್ ಕೋವಿಡ್-19 ಸೆನ್ಸಿಟಿವಿಟಿ ಆಫ್ ದಿಸ್ ಟೆಸ್ಟ್ ಈಸ್ ಅಪ್ ಟು 80%. ಇಟ್ಸ್ ಒನ್ ಆಫ್ ದ ವೆರಿ ಹೈಲಿ ಸೆನ್ಸಿಟಿವ್ ಟೆಸ್ಟ್ ದಟ್ ಈಸ್ ಅಪ್ ಟು 80% ಸೆನ್ಸಿಟಿವಿಟಿ. ICMR recommended this, the use of standard qCOVID-9 antigen detecting test in testing containment zones, hospitals, in combination with RT-PCR test. Why I am saying this in combination with RT-PCR test, I just come to that. Now,
This test, how it is done, I'll just brief. One swab is taken bedside or wherever the patient is. The swab is taken on the spot. This is dipped in one of the solution and that solution is dropped in the cart. So positivity or negativity is we can come to know in 20 minutes of time. 20 nimisham inda 30 nimisham olage gothagutte whether it is positive or negative. If it is positive, it doesn't need any confirmation by RT-PCR. It is 100% positive. Once vele ee test positive antha bandre punaha RT-PCR madi confirmation maadkolodu eno agathyavilla. Idu this positive is taken as 100% true positive. Andre idu false positive thorsantha sadhyategalu it is zero. Therefore, ICMR has told that if it is positive, it is true positive, you need not get confirmation by RT-PCR. But if it is negative, then that needs to be confirmed by RT-PCR follow-up test. That is mandated by ICMR because false negative possibilities are there and they have come to. Negative one, you confirmation RT-PCR is not there. Positive one, it is true positive, you know confirmation by RT-PCR. This is what ICMR has recommended. Now I will just request my colleague Dr. Aisha Fatima Bashir. She is a pathologist, head of the lab of United Diagnostics, as well as nodal officer for ICMR for our lab. She will brief how this antigen test are generally done. ಇನ್ನು ಅದೇ ಆಸ್ಪತ್ರೆಯಲ್ಲಿ ಲ್ಯಾಬ್ ಮುಖ್ಯಸ್ಥೆಯಾಗಿರುವ ಮಹಿಳಾ ವೈದ್ಯರೊಬ್ಬರು ಸಹ ಕೋವಿಡ್ ಪತ್ತೆ ಹಚ್ಚುವಲ್ಲಿ ಆರ್ಟಿಪಿಸಿಆರ್ ಲ್ಯಾಬ್ ಹೇಗೆಲ್ಲ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಫಾರ್ ಕೋವಿಡ್ 19 ಅಂಡ್ ಲೈಕ್ ನೌ ವಿಲ್ ಬಿ ಬಿಗಿನಿಂಗ್ ಫಾರ್ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್. ಸೊ ಲೈಕ್ ರ್ಯಾಪಿಡ್ ಆಂಟಿಬಾಡಿ ಟೆಸ್ಟ್ ದ ಪ್ರೊಸೀಜರ್ ಈಸ್ ಲೈಕ್ ಸ್ಲೈಟ್ಲಿ ಡಿಫ್ರೆಂಟ್. ರ್ಯಾಪಿಡ್ ಆಂಟಿಬಾಡಿ ಟೆಸ್ಟ್ ವಾಸ್ ಡನ್ ಆನ್ ಬ್ಲಡ್ ಸ್ಯಾಂಪಲ್ಸ್. Because the antibodies will develop after 7 to 10 days, it will appear in the blood. Okay, so that was detected. But this rapid antigen test, as sir said, we are detecting the antigens or proteins which are produced by the virus and they will be residing at the point of infection, usually at the nasopharyngeal site or the throat site. So the virus will be residing, proliferating, dividing at that place only. So directly collecting the sample or antigen from the swab through a nasopharyngeal swab, just we collect the swab, we take the specimen, throw the swab, okay, under all protective personal protective equipments of the individual who is taking the swab, okay, then we take the swab, okay, and dip in a buffer solution, okay, and mix it for just 1 minute, okay. After mixing, we just pour that solution containing the buffer and the specimen, whatever we have collected, directly onto into the card. So then the card will be read, okay, with the control line and the test line. Okay, so that test line, that if the patient is positive, then the positivity will start appearing after 15 minutes. Okay, the card can be read from 15 to 30 minutes. Okay, so within 30 minutes we can give true positive results by this rapid antigen method. Okay, so like as previously said, like by sir, that true positives can be detected 100% for sure. Okay, but it has got moderate sensitivity, up to 80% only. Okay, so some positives can be missed out. So hence negativity cannot be ruled out. So all the negative patients, how we have to categorize is, okay, once it comes positive, then 100% there are true positives. If the patient turns out to be negative on rapid antigen test, then we have to categorize the patient into two categories. One, like we have to see whether patient is symptomatic, having fever, cough and all, then we have to confirm that individual by doing RT-PCR. If he is asymptomatic, not in contact, like not at risk, then we can just keep him under observation. Like not 100% necessary for him to get him done for RT-PCR. Okay? Based on that also, we can like categorize everything. So this rapid antigen test is a very like fast method.
to give like true positives, and it will also ease the burden on RT-PCR test. So once the patient is categorized as positive through rapid antigen test, so the same person's RT-PCR need not to be done if it comes as positive. Only for negative individuals, RT-PCR has to be done. Although RT-PCR is the 100% gold standard method for COVID-19. If you have any questions, sir. Having said that, ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದ ರೋಗಿಯೊಬ್ಬರಿಗೆ ಮೈಕ್ರೋವೆಸ್ಕ್ಯುಲರ್ ಫ್ರೀ ಪ್ಲಾಪ್ ಶಸ್ತ್ರಚಿಕಿತ್ಸೆ ಮುಖಾಂತರ ರೋಗಿಯನ್ನು ಗುಣಪಡಿಸಿರುವ ಶ್ರೇಯಸ್ಸು HCG ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರಿಗೆ ಸಲ್ಲುತ್ತೆ. ಬಾಯಿಯೊಳಗಿನ ಕ್ಯಾನ್ಸರ್ ಪತ್ತೆ ಹಚ್ಚುವ ಮೂಲಕ ರೋಗಿಯನ್ನ ಜೀವ ಉಳಿಸುವ HCG ಕ್ಯಾನ್ಸರ್ ಆಸ್ಪತ್ರೆ ಖ್ಯಾತ ವೈದ್ಯರಾದ ಶರಣ್ ಶೆಟ್ಟಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಸುಮಾರು ವರ್ಷಗಳಿಂದ ತಂಬಾಕು ಸೇವನೆ ಮಾಡ್ತಿದ್ದ ವ್ಯಕ್ತಿಯೊಬ್ಬನಿಗೆ ತೀವ್ರತರ ಹಲ್ಲು ನೋವು ಉಂಟಾಗಿದೆ. ವೈದ್ಯರ ಬಳಿ ತಪಾಸಣೆ ಮಾಡಿಕೊಂಡಿದ್ದಾರೆ. ನಾಲಿಗೆ ಹಾಗೂ ಒಸಳಿನ ಒಳಗೆ ಕ್ಯಾನ್ಸರ್ ಆಗಿದೆ. ವೈದ್ಯರು ಸೂಕ್ತ ಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆ ಮುಖಾಂತರ ರೋಗಿಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಕುರಿತು ಡಾಕ್ಟರ್ ಶರಣ್ ಶೆಟ್ಟಿ ಅವರು ಮಾಹಿತಿ ನೀಡಿದ್ದಾರೆ. ಸರ್ಜರಿ ಬಿ ನೀಡ್ ಟು ಡೂ ಸರ್ಜರಿ ಫಾರ್ ಸಸ್ಕಿಪ್ ಪೇಷನ್ಸ್. ಈಗ ಅವ್ರಿಗೆ ಸರ್ಜರಿ ಅಂತಂದು ನೋಡಿರಿ, ಇದಿಷ್ಟೆಲ್ಲ ಮಧ್ಯಪಾಟ್ ತೆಗಿಬೇಕು. ಮಧ್ಯಪಾಟ್ ಮ್ಯಾಂಡಿಬಲ್ ಅಂದ್ರೆ ದೌಡೆ ಬೋನ್, ಅದು ತೆಗೆದುಕೊಂಡು ತೆಗಿಬೇಕು. ದಟ್ ಈಸ್ ಅ ಸರ್ಜರಿ ಫಾರ್ ಕ್ಯಾನ್ಸರ್. ಅದೇ ತೆಗೆದ ಮೇಲೆ ದ ಪ್ರಾಬ್ಲಮ್ಸ್ ವಿಲ್ ಬಿ ಇದಿಷ್ಟೆಲ್ಲ ಅಳ್ಳಾಡ್ತದೆ, ಏನು ಮಾಡೋಕ್ಕಾಗಲ್ಲ. ಇಫ್ ಯು ಡೋಂಟ್ ರೀಕನ್ಸ್ಟ್ರಕ್ಟ್ ಇದೆಲ್ಲ ಅಳ್ಳಾಡ್ಬಿಡ್ತದೆ. ಅವ್ ಎಂಡು ಕೂಡಿಸಿದ್ರೆ ಪೂರ ಜಾ ಅನ್ನೋದು ಸಣ್ಣದಾಗಿಬಿಡ್ತದೆ. ಅದಕ್ಕೆ ಹ್ಯಾಂಡಿಗಮ್ ಡಿಫಾರ್ಮಿಟಿ ಅಂತಾರೆ, ಅದರಾಗೆಲ್ಲ ಬರ್ತೈತೆ. ಸೊ ಅದು ಇತ್ತು ಅಂತಂದ್ರೆ ವಾಟ್ ಇಸ್ ದ ಪ್ರಾಬ್ಲಮ್ ಅಂತಂದ್ರೆ ಟಂಗ್ ನಾಲ್ಗೆ ಏನಾಗ್ತದೆ, ಹಿಂದೆ ಹೋಗ್ಬಿಡ್ತದೆ, ಮಕ್ಕೊಂಡ್ರೆ ಅದು ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಸೊ ವಾಟ್ ಹ್ಯಾಪನ್ಸ್ ಇಸ್ ಟಂಗ್ ಹಿಂದ್ಗಡೆ ಬಿತ್ತು ಅಂದ್ರೆ ಉಸಿರಾಡಕ್ಕೆ ತೊಂದರೆ. ದೇ ವಿಲ್ ಬಿ ಡಿಪೆಂಡೆಂಟ್ ಆನ್ ಟ್ರಿಕಾಸ್ಟೊಮಿಟಿ, ಇಲ್ಲ ಟ್ಯೂಬ್ ಹಾಕಬೇಕು ಉಸಿರಾಡಕ್ಕೆ ಲೈಫ್ ಟೈಮ್. ಸೊ ಇಲ್ಲ ಟ್ಯೂಬ್ ಹಾಕಿ ಉಸಿರಾಡಕ್ಕೆ ಹೋಗಿ ಲೈಫ್ ಟೈಮ್ ಅದು ದಟ್ ವಿಲ್ ಬಿ ಅ ಪ್ರಾಬ್ಲಮ್. ಸೆಕೆಂಡ್ ಥಿಂಗ್, ದೌಡಿ ತೆಗೆದ ಮೇಲೆ ನಾಲ್ಗೆ ಹಿಂದೆ ಹೋದ್ಮೇಲೆ ಊಟ ಮಾಡೋ ಪ್ರಾಬ್ಲಮ್, ದೇ ವಿಲ್ ನಾಟ್ ಬಿ ಏಬಲ್ ಟು ಸಾಲ್ವ್. ವಾಟ್ ಎವರ್ ಈಸ್ ದೇರ್ ದೇ ನಾಟ್ ಬಿ ಏಬಲ್ ಟು ಸಾಲ್ವ್ ಇಟ್. ಮುಂಗ್ಲಿಕ್ ತ್ರಾಸ ಆಗುತ್ತೆ ರೀ, ಬಾರಿಗೆ ಊಟ ಮಾಡೋಕ್ಕೆ ತ್ರಾಸ ಆಗುತ್ತೆ. ಅವಾಗ ಅವ್ರ ಮೂಗನೇ ಟ್ಯೂಬ್ ಇಸ್ ಫಾರ್ ದ ಲೈಫ್ ಟೈಮ್. ಆಗಿದೆ ಮೂಗನೇ ಆಗ್ಬೇಕಾದ ಹೊಟ್ಟೆಗಾರ ಆಗ್ಬೇಕು ಟ್ಯೂಬ್, ದಟ್ ಬಿಕಮ್ಸ್ ಎ ಲಾಂಗ್ ಟೈಮ್ ಪ್ರಾಬ್ಲಮ್ ಫಾರ್ ದ ಪೇಷಂಟ್. ಸೊ ವಾಟ್ ವಿ ಹ್ಯಾವ್ ಡನ್ ಈಸ್ ವಿ ಹ್ಯಾವ್ ಡನ್ ಎ ಪ್ಲಾಸ್ಟಿಕ್ ಸರ್ಜರಿ. ಪ್ಲಾಸ್ಟಿಕ್ ಸರ್ಜರಿ ಇಸ್ ರೀಕನ್ಸ್ಟ್ರಕ್ಷನ್. ದೌಡೆ ಮತ್ತು ನಾವು ಬೇರೆ ಕಡೆ ಭಾಗದಿಂದ ಬೋನ್ ತೆಗೊಂಡು ಅವ್ರ ದೌಡೆ ಅನ್ನೋದು ರೀಕನ್ಸ್ಟ್ರಕ್ಟ್ ಮಾಡಿದ್ವಿ. ದ ಬೆಸ್ಟ್ ಬೋನ್ ಇಸ್ ಕಾಲಗಿನ ಬೋನ್, ದಟ್ ಫಿಬುಲಾ ಅಂತ ವಿಚ್ ಹ್ಯಾವ್ ರಿಟರ್ನ್ ಇಟ್. ವಿ ಹ್ಯಾವ್ ಟೇಕನ್ ಬೋನ್ ಫ್ರಮ್ ದಿ ಲೆಗ್, ಲೆಗ್ನಿಗಿನ ಬೋನ್ ತೊಗೊಂಡು ಅದ್ರ ಸರಿ ಬ್ಲಡ್ ವೆಸಸ್ ತೊಗೋಬೇಕು ರೀ. ನಾವು ಬ್ಲಡ್ ವೆಸಸ್ ಎದಕ್ಕಂತಂದ್ರೆ ಬೋನಿಗ್ ದೇರ್ ಶುಡ್ ಬಿ ಕಾನ್ಸ್ಟೆಂಟ್ ಸಪ್ಲೈ ಬ್ಲಡ್, ಇಲ್ಲಾಂದ್ರೆ ಭಾಳ ತುಕ್ಕ. ಸೊ ವಿ ಹ್ಯಾವ್ ಟೇಕನ್ ದಟ್ ಬೋನ್ ಅಲಾಂಗ್ ವಿತ್ ದ ಬ್ಲಡ್ ವೆಸಸ್. ಬ್ಲಡ್ ವೆಸಸ್ ಅಂದ್ರೆ ರಕ್ತನಾಳ. ಅದು ತೊಗೊಂಡು ವಿ ಹ್ಯಾವ್ ವಾಟ್ ವಿ ಹ್ಯಾವ್ ಡನ್ ಇಸ್ ವಿ ಹ್ಯಾವ್ ಪುಟ್ ಇಟ್ ಇನ್ ದ ಪ್ಲೇಸ್ ವಿ ಹ್ಯಾವ್ ಕಟ್. ಮೊದಲಿಂದ ಎಲ್ಲ ಕಟ್ ಮಾಡಿ ತೆಗೆದೇವ್ರಿ, ರೇಸ್ಟ್ ಕಟ್ ಮಾಡಿದ್ರೆ ನೋಡಿ ನಮ್ಮ ಕಾಲಿನ ಬೋನ್ ತೊಗೊಂಡು ಅದಕ್ಕೆ ಶೇಪ್ ಕೊಟ್ಟು ಎಕ್ಸಾಕ್ಟ್ಲಿ ಶೇಪ್ ಕೊಟ್ಟು ವಿ ಹ್ಯಾವ್ ಪುಟ್ ಇಡಿದೆ ವಿತ್ ಅ ಪ್ಲೇಟ್. ಆಮೇಲೆ ರಕ್ತನಾಳಿ ಏನಿದೆ ಇಲ್ಲಿ ರಕ್ತನಾಳಿಗೆ ಎರಡಕ್ಕೂ ಜಾಯ್ನ್ ಮಾಡಿ ದಟ್ ಇಸ್ ಕಾಲ್ಡ್ ಮೈಕ್ರೋವಾಸ್ಕ್ಯುಲರ್ ಮಸಲ್. ಅವೆರಡಕ್ಕೂ ಜಾಯ್ನ್ ಮಾಡಿ ರಕ್ತ ಅದು ಸೋರಿಕೆ ಕಂಟಿನ್ಯೂಸ್ ಇರಬೇಕಂತಂದ್ರೆ ವಿ ಹ್ಯಾವ್ ಮಾನಿಟರ್ಡ್ ಫಾರ್ 5 to 6 days. ಅದೆಲ್ಲ ಸರಿಯಾಗಿದ್ಮೇಲೆ ದೆನ್ ವಿ ಹ್ಯಾವ್ ಕನ್ಸಿಡರ್ಡ್ ದ ಅಡ್ವಾಂಟೇಜ್. ಇದು ಮಾಡಿದ್ಮೇಲೆ ನೋಡ್ರಿ ಶೇಪು ಸರಿಯಾಗಿರ್ತೈತಿ, ದೇ ವಿಲ್ ನಾಟ್ ಬಿ ಟ್ಯೂಬ್ ಡಿಪೆಂಡೆಂಟ್. ಇಲ್ಲಿ ಟ್ಯೂಬ್ ಬೇಕಾಗಂಗಿಲ್ಲ, ಅವರಿಗೆಲ್ಲ ಲೈಫ್ ಟೈಮ್ ಟ್ಯೂಬ್ ಇರ್ತಿತ್ತು. ಆ್ಯಂಡ್ ಮೂಗ್ನೇಮು ಟ್ಯೂಬ್ ಇಲ್ಲ, ಹಿ ಇಸ್ ಡೂಯಿಂಗ್ ವೆರಿ ವೆಲ್. ದಟ್ ಈಸ್ ದ ಸರ್ಜರಿ ಚಾಲೆಂಜ್ ಆಫ್ ದಿಸ್ ಸರ್ಜರಿ ಈಸ್ ವೆರಿ ಲಾಂಗ್ ಟೈಮ್ ಟೇಕಿಂಗ್. 10 to 12 hours, 10 to 12 hours ಅವ್ರಿಗೆ ಮಾಡಿದೆ. 10 to 12 hours ಆ್ಯಂಡ್ ಟೀಮ್ ಆಫ್ ಅರೌಂಡ್ 2 doctors, 1 anesthetist, ನರ್ಸಿಂಗ್ ಸ್ಟಾಫ್ 5 ಆರ್ಜನರಿ. ಆ್ಯಂಡ್ ದಟ್ ಈಸ್ ಟಯರ್ಸಮ್ ಟು ಡೂ ಬಿಕಾಸ್ ವಿ ನೀಡ್ ಟೇಕ್ ಮಚ್ ಬ್ರೇಕ್. ಒಂದು ಊಟ ಮಾಡಿ ಮತ್ತು 5 ನಿಮಿಷ ಅಷ್ಟೇ ಬ್ರೇಕ್ ಯೂಸ್ ಮಾಡಿ. ದಿಸ್ ಇಸ್ ಅ ಮೇಜರ್ ಹರ್ಡಲ್ ಬಿಕಾಸ್ ಇಟ್ ನೀಡ್ಸ್ ಲಾಟ್ ಆಫ್ ಪೇಷನ್ಸ್. 12 ಗಂಟೆ ಮಾಡಿದ್ಮೇಲೆ ದೇರ್ ಇಸ್ ರಿಕ್ವೈರ್ಮೆಂಟ್ ಆಫ್ ಪೇಷನ್ಸ್, ಲಾಟ್ ಆಫ್ ಪೇಷನ್ಸ್ ಇಸ್ ರಿಕ್ವೈರ್ಡ್. 2008ರಲ್ಲಿ ಹೊಸ ಕ್ಯಾನ್ಸರ್ಗಳು ಪತ್ತೆಯಾಗಿದ್ದು ಈ ಕುರಿತು ವಿಶ್ವಸಂಸ್ಥೆ ಮಾಹಿತಿ ನೀಡಿತು. ಇದು ಕೂಡ ಒಂದು ರೀತಿಯಲ್ಲಿ ವಿಭಿನ್ನ ಕ್ಯಾನ್ಸರ್ ಆಗಿದ್ದು ಮೈಕ್ರೋವಾಸ್ಕ್ಯುಲರ್ ಫ್ರೀ ಪ್ಲಾಪ್ ಶಸ್ತ್ರಚಿಕಿತ್ಸೆ ಬಾಯಿಯಲ್ಲಿನ ಕ್ಯಾನ್ಸರ್ ಚಿಕಿತ್ಸೆ ಸಫಲವಾಗಿರುವ ಕುರಿತು ಡಾಕ್ಟರ್ ಶರಣ್ ಹತ್ತಿ ಅವರು ಮಾತನಾಡಿದ್ದಾರೆ. ಬಾಯಿ ಕ್ಯಾನ್ಸರ್ ತುಂಬ ಕಾಮನ್, ಆಲ್ಮೋಸ್ಟ್ 1/3 ಅಂತ ಅಂತೀವಿ ನಾವು. ಸೊ ಇವಾಗ ನಾವು ಮೊದಲಾದ್ರೂ ಈ ಸರ್ಜರೀಸ್ ಎಲ್ಲ ಮಾಡ್ತೀವಿ. ಏನಾಗ್ತಿತ್ತಂದರೆ ಇಲ್ಲಿ ಎಲ್ಲೂ ಅದು ತೆಗಿಬೇಕಂತಂದರೆ ಸೈಡಿಗೆ ಎಲ್ಲೂ ತೆಗೆದ್ರೆ ಅದನ್ನು ತೆಗೆದು ನಾವು ಎಲ್ಲೂ ಕೂಡಿಸ್ತಿರ್ಲಿಲ್ಲ. ಇದು ಮಸಲ್
ಕೂಡಿಸ್ತೀವಿ, ಅಂದರೆ ಮೆತ್ತಗಿರೋ ಟಿಶ್ಯೂ ಕೂಡಿಸ್ತೀವಿ. ಎದಿ ಮಸಲ್ ಪೆಕ್ಟೋರಲಿಸ್ ಮೇಜರ್ ಮಸಲ್ ಅಂತಂತಾರೆ, ಅದನ್ನು ಕೂಡಿಸ್ತೀವಿ. ಈಗ ಸರ್ ಏನು ಡಿಟೇಲಾಗಿ ಹೇಳಿದ್ರೆ ನಿಮಗೆ ಮೈಕ್ರೋವಾಸ್ಕ್ಯುಲರ್ ಅನಾಸ್ಟಮಸಿಸ್ ಅಂತ, ಅದ್ರ ಬಗ್ಗೆನೇ ನಾವು ಈಗ ಮಾತಾಡ್ತಿರೋದು. ಕಾಲಿಂದ ಎಲ್ಲೂ ತೆಗಿಬೇಕಾದ್ರೆ ತೆಗೆದು ಇಲ್ಲಿ ಕೂಡಿಸ್ಬೇಕಾದ್ರೆ ರಕ್ತನಾಳಿ ರಕ್ತನಾಳಿಗೆ ಕನೆಕ್ಟ್ ಮಾಡಿ ಅದಕ್ಕೆ ನ್ಯೂಟ್ರಿಷನ್ ಬೇಕಾಗ್ತದೆ, ಬ್ಲಡ್ ಸಪ್ಲೈ ಬೇಕಾಗ್ತದೆ. ಇಟ್ ಇಸ್ ಕೈಂಡ್ ಆಫ್ ಈಸಿಯಾಗಿ ನಿಮಗೆ ತಿಳಿಸಿ ಹೇಳಬೇಕಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದು, ಅದು ನಿಮಗೆ ಗೊತ್ತು. ಕಿಡ್ನಿನಾಗ ಏನು ಮಾಡ್ತದೆ, ಬೇರೆಯವ್ರ ಕಿಡ್ನಿ ತೊಗೊಂಡ್ಬಿಟ್ಟು ಇಲ್ಲಿ ಹಾಕಿ ರಕ್ತನಾಳಿಗಳಿಗೆ ಜಾಯಿಂಟ್ ಮಾಡ್ತಾರೆ, ಅದನ್ನೆಲ್ಲ ಇದೆ. ಇದೇ ಥರ ಒಂಥರ ಇದು ಟ್ರಾನ್ಸ್ಪ್ಲಾಂಟ್ ಇದ್ದಂಗೆ, ಬಟ್ ಅಟ್ರ ಇಲ್ಲಿಂದನೆ ಬೋನ್ ತೊಗೊಂಡು ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡೋದು. ಅದೇನು ಇದು ಇದೆಯಲ್ಲ ಆ ಥರ, ಎಸ್ಪೆಷಲಿ ಸೈಡಿಗೆ ಬೋನ್ ಇದ್ದರೆ ಸಾಫ್ಟ್ ಟಿಶ್ಯೂ ಅಂದರೆ ಬರೀ ಮಸಾಲೆ ಹಾಕಿದ್ರೂ ನಡೀತದೆ. ಆದರೆ ಇಲ್ಲಿ ನಡುವರ್ಕೇನು ಇರ್ತದಲ್ಲ, ಇವರಿಗೆ ಈ ಪೇಷಂಟಿಗೆ ಹೆಂಗಿತ್ತು ನಡುವರ್ಕ್ ಇತ್ತಂತಂದರೆ ಅದನ್ನು ಸಾಫ್ಟ್ ಟಿಶ್ಯೂ ಹಾಕಿದರೆ ಇವೆರಡು ಸರಿಗಳಿಗೆ ಲೂಸ್ ಆಗಿಬಿಟ್ಟು ಅದು ಫಂಕ್ಷನಾಲಿಟಿ ಭಾಳ ಪ್ರಾಬ್ಲಮೆಟಿಕ್ ಇರ್ತದೆ. ಸೊ ಮುಂಚೆ ಇದಕ್ಕೆ ಸರ್ ಬರೋಕ್ಕೆ ಮುಂಚೆ ಈ ಥರ ಪೇಷಂಟ್ಸ್ ಏನಾದರೂ ಇದ್ದರೆ, ಲಕ್ಕಿಲಿ ನಮ್ಮ ಹತ್ರ ಇಲ್ಲಿ ಈ ನಡುವೆ ಇರೋದು ಕಮ್ಮಿ ಕ್ಯಾನ್ಸರ್ಸ್. ಯೂಶ್ವಲಿ ತಂಬಾಕು ನಡುವು ಇಟ್ಕೊಳ್ತ ರೂಢಿ ಇರೋರಿಗೆ ಆಗ್ತದೆ, ನಾರ್ತ್ ಸೈಡ್ ಇದು ಜಾಸ್ತಿ ಆಗ್ತದೆ. ಬಿಹಾರ್ ಸೈಡು ಆ ಸೈಡ್ ಯು ಪಿ ಸೈಡ್ ಅಂತ ಅವ್ರು ನಡುವರ್ಕ್ ಇಟ್ಕೊತಾರೆ ತಂಬಾಕು. ಸೊ ಆ ಥರ ಇಟ್ಕೊಳ್ಳೋರಿಗೆ ಜಾಸ್ತಿ ಆಗ್ತದೆ, ಲಕ್ಕಿಲಿ ಆ ಥರ ಇದೆ ಇಲ್ಲಿ ಕಮ್ಮಿ. ಸೊ ಈ ಥರ ಪೇಷಂಟ್ಸ್ಗೆ ನಾನು ಮೊದಲು ಬೆಂಗಳೂರಿಗೆ ನಮ್ಮ ಬೆಂಗಳೂರು ಬ್ರ್ಯಾಂಚಿಗೆ ರೆಫರ್ ಮಾಡಿಬಿಡ್ತಿದ್ದೆ, ಬಿಕಾಸ್ ನಮ್ಮ ಹತ್ರ ಇದು ಸ್ಪೆಷಾಲಿಟಿ. ನಾನು ಮೈಕ್ರೋವಾಸ್ಕ್ಯುಲರ್ ಅನಾಸ್ಟೊಮೊಸಿಸಲ್ಲಿ ಟ್ರೈನಿಂಗ್ ಆಗಿಲ್ಲ ನಮ್ಮ, ಅದಕ್ಕೆ ಸೊ ಅವರ್ ಮ್ಯಾನೇಜ್ಮೆಂಟ್ ಈ ಥರ ರೆಗ್ಯುಲರಾಗಿ ಫ್ರೀಕ್ವೆಂಟಾಗಿ ಕೇಸಸ್ ಬೆಂಗಳೂರಿಗೆ ಬರ್ತಾ ಇದ್ದಾವೆ ಅಂತಂದಮೇಲೆ, ಸೊ ವಿ ಥಾಟ್ ವಿ ಡಿಸ್ಕಸ್ ವಿತ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್. ಸೊ ವಿ ಆರ್ ಲಕ್ಕಿ ದ್ಯಾಟ್ ಡಾಕ್ಟರ್ ಶರಣ್ ಶೆಟ್ಟಿ ಹೀ ಇಸ್ ಫ್ರಮ್ ಬೇಸಿಕಲಿ ಫ್ರಮ್ ಗುಲ್ಬರ್ಗ ಓನ್ಲಿ ಆ್ಯಂಡ್ ಹೀ ಈಸ್ ಟ್ರೈನ್ಡ್ ಇನ್ ಅಮೃತ ಇನ್ಸ್ಟಿಟ್ಯೂಟ್ MCH ಹೆಡ್ ಆ್ಯಂಡ್ ನೆಕ್ ಸರ್ಜರಿನಲ್ಲಿ MCH ಮಾಡಿದ್ದಾರೆ ಅವರು, ಅಮೃತ ಇನ್ಸ್ಟಿಟ್ಯೂಟ್ ಕೇರಳದಲ್ಲಿ ಮಾಡಿ ಅವರು ಒಮೆಗಾ ಹೈದರಾಬಾದಲ್ಲಿ ವೇರಿಯಸ್ ಹಾಸ್ಪಿಟಲ್ಸಲ್ಲಿ ಮಾಡ್ತಾ ಇದ್ದರು. ಸೊ ವಿ ನೆಗೋಷಿಯೇಟೆಡ್ ವಿತ್ ಹಿಮ್, ವಿ ಟಾಕ್ ವಿತ್ ಹಿಮ್. ಅವ್ರಿಗೆ ನಮ್ಮ ಕಡೆಯವರಿಗೆ ಈ ಥರ ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಈ ಅಲ್ಟಿಮೇಟ್ಲಿ ನಾವು ಅವ್ರಿಗೆ ಇಲ್ಲಿ ವಾಪಸ್ ಗುಲ್ಬರ್ಗಕ್ಕೆ ಬಂದು ಪ್ರಾಕ್ಟೀಸ್ ಮಾಡೋಕ್ಕೆ ಒಪ್ಪಿಸಿ ಕರ್ಕೊಂಡು ಬಂದ್ವಿ. ಸೊ ಈಗ ಹೆಡ್ ಆ್ಯಂಡ್ ನೆಕ್ ಕೇಸಸ್ ಏನಿದೆ, ಯಾವುದೇ ಥರದ್ದು ಈ ಥರ ಕಾಂಪ್ಲಿಕೇಟೆಡ್ ಕೇಸಸ್ ಆದ್ರೂ ವಿ ಡೋಂಟ್ ಹ್ಯಾವ್ ಟು ರೆಫರ್ ಎನಿವೇರ್ ಎಲ್ಸ್. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿ ನಗರದಲ್ಲಿ ಎರಡನೇ ದಿನದ ಲಾಕ್ಡೌನ್ ಕೇರ್ ಮಾಡಿದ ಚುನಾವಣಾ ಕತೆ ಸಂಚಾರ ಮಾಡುತ್ತಿದ್ದವರಿಗೆ ಬಿದ್ದು ಪೊಲೀಸರ ಬಿಸಿ ಏಟು. ನಗರದಲ್ಲಿ ಅಡ್ಡಾದಿಡ್ಡಿಯಾಗಿ ಕಾರ್ ಡ್ರೈವ್ ಮಾಡ್ಕೊಂಡು ಬಂದ ವ್ಯಕ್ತಿಯೊಬ್ಬ ಪತ್ರಿಕೆಯೊಂದರ ಕಚೇರಿ ಮುಂಭಾಗದ ಶಟರ್ಗೆ ಗುದ್ದಿದ ಭೂಪ. ಮಲಕೋಡ ಗ್ರಾಮದ ಹೊಲವೊಂದರಲ್ಲಿ ಕೃಷ್ಣ ಮೃಗ ನುಂಗುತ್ತಿರುವ ಹೆಬ್ಬಾವು ಸೆರೆ ಹಿಡಿಯುವಲ್ಲಿ ಅರಣ್ಯ ಅಧಿಕಾರಿ ಸಿಬ್ಬಂದಿ ವರ್ಗದವರಿಂದ ನಡೆದ ಯಶಸ್ವಿ ಕಾರ್ಯಾಚರಣೆ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವು, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್,
ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.